ಡಾಕ್ಟರ್ ನಮಸ್ಕಾರ ನಮಸ್ಕಾರ ಹೈನುಗಾರಿಕೆಯಲ್ಲಿ ಜಾನುವಾರುಗಳ ಆರೋಗ್ಯವನ್ನ ಬಹಳಷ್ಟು ಮಹತ್ವವಾಗ್ತವೆ ಅಂತ ನಾವು ಸಾಮಾನ್ಯವಾಗಿ ಒಂದು ಇಳುವರಿ ಪಡಿಬೇಕಿದ್ರೆ ಜಾನುವಾರುಗಳು ಆರೋಗ್ಯವಾಗಿ ಇರಬೇಕು ಅಂತ ಹೇಳಿ ಹೌದು ಬೇರೆ ಬೇರೆ ಒಂದು ಸೀಸನ್ ಅನ್ನ ನೋಡಿದ್ರೆ ಈ ಮಳೆಗಾಲ ಎನ್ನುವಂತಹ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಬಹಳ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಮಳೆಗಾಲ ಅನ್ನುವಂಥದ್ದು ನಮಗೆ ಎಲ್ಲರಿಗೂ ಕೂಡ ಬಹಳ ಪ್ರಮುಖವಾದಂಥ ಒಂದು ಅಂಶ ಬೆಳೆಯ ದೃಷ್ಟಿಯಿಂದ ಇರ್ಬೋದು ಅಥವಾ ಆಹಾರದ ಒಂದು ಉತ್ಪತ್ತಿಯ ದೃಷ್ಟಿಯಿಂದ ಇರ್ಬೋದು ಅಥವಾ ಪ್ರಕೃತಿಯ ದೃಷ್ಟಿಯಿಂದ ಸಮತೋಲನದ ದೃಷ್ಟಿಯಿಂದ ಇರ್ಬೋದು ಆದರೆ ಮಳೆಗಾಲದ ಆರಂಭದಲ್ಲಿ ನಾವು ಯೋಚನೆ ಮಾಡಿದರೆ ಈ ಬೇಸಿಗೆ ಒಂದೇ ಹಾಗೆ ಬಿಸಿ ಏರ್ತಾ ಇರ್ತದೆ ಸಡನ್ನಾಗಿ ಸಡನ್ನಾಗಿ ಅಂದರೆ ಬಹಳ ಬಹಳ ತಕ್ಷಣದಲ್ಲಿ ಮಳೆಗಾಲ ಶುರುವಾಗುವಾಗ ಒಂದೇ ಸಾರಿ ಹವಾಮಾನದಲ್ಲಿ ವೈಪರೀತ್ಯ ಆಗ್ತದೆ ಉದಾಹರಣೆಗೆ ಹೇಳಿದರೆ ಉಷ್ಣಾಂಶದಲ್ಲಿ ತುಂಬ ವಾತಾವರಣದ ಉಷ್ಣಾಂಶದಲ್ಲಿ ಇಳಿಕೆ ಆಗೋದಿರ್ಬೋದು ಅಥವಾ ಗಾಳಿಯ ತೇವಾಂಶದಲ್ಲಿ ಹೆಚ್ಚಳ ಇರ್ಬೋದು ಅಥವಾ ಡ್ರೈ ಇದ್ದಂತಹ ಒಣ ವಾತಾವರಣದಲ್ಲಿ ಒಂದು ಬದಲಾವಣೆ ಆಗುವಂಥದ್ದು ಇರ್ಬೋದು ಇದೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಟು ಯೋಚನೆ ಮಾಡಿದರೆ ಈ ಜಾನುವಾರುಗಳಿಗೆ ಕೂಡ ಬಹಳ ಈ ಹವಾಮಾನ ವೈಪರೀತ್ಯಕ್ಕೆ ಹೊಂದಾಣಿಕೆ ಆಗಲಿಕ್ಕೆ ಬಹಳ ಕಷ್ಟ ಆಗ್ತದೆ ಸ್ವಲ್ಪ ಹೊತ್ತು ಸ್ವಲ್ಪ ಸಮಯವನ್ನು ನಾವು ಕೊಡಬೇಕಾಗ್ತದೆ ಜಾನುವಾರುಗಳನ್ನು ನಾವು ಗಾತ್ರದಲ್ಲಿ ಈಗ ನಮಗಿಂತ ಸ್ವಲ್ಪ ಜಾಸ್ತಿಯಲ್ಲಿ ಇದ್ದರೂ ಕೂಡ ಅದರ ವಯಸ್ಸಿನ ದೃಷ್ಟಿಯಿಂದ ಮತ್ತು ಅದರ ಮಾನಸಿಕ ಬೆಳವಣಿಗೆ ದೃಷ್ಟಿಯಿಂದ ನಾವು ನೋಡಬೇಕಾಗ್ತದೆ ನಾವು ಸಾಮಾನ್ಯವಾಗಿ ಸಾಕುವಂತಹ ಜಾನುವಾರುಗಳು ಒಂದು ನಾಲ್ಕು ಐದನೇ ಕರುವಿನವರೆಗೆ ಆರನೇ ಕರುವಿನವರೆಗೆ ಇರ್ಬೋದು ಅಥವಾ ಗರಿಷ್ಠ ಅಂತ ಹೇಳಿದರೆ ಮೂವತ್ತು ಮೂವತ್ತೆರಡು ವರ್ಷದ ಒಂದು ವಯಸ್ಸು ಆದರೆ ಸರ್ವೇ ಸಾಮಾನ್ಯವಾಗಿ ಒಂದು ಎರಡನೇ ಕರುವಲ್ಲಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದ ಜಾನುವಾರುಗಳೇ ಕೊಟ್ಟಿಗೆಯಲ್ಲಿ ಆ ದೃಷ್ಟಿಯಿಂದ ಕೂಡ ನೋಡಿದಾಗ ಇದನ್ನು ಹೊಂದಾಣಿಕೆ ಆಗುವಂಥದ್ದು ತುಂಬ ಕಷ್ಟ ಆಗ್ತದೆ ದೇಹದಲ್ಲಿ ಮತ್ತು ಮಾನಸಿಕ ಪರಿಸ್ಥಿತಿಯಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳು ಜಾನುವಾರುಗಳಲ್ಲಿ ಆಗ್ತದೆ ಈಗ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಹೇಗೆ ಒತ್ತಡ ಅಥವಾ ಒಂದು ಸ್ಟ್ರೆಸ್ ಎನ್ನುವ ಇರ್ತದೋ ಹಾಗೆ ಜಾನುವಾರುಗಳೂ ಕೂಡ ಇರ್ತದೆ ಅಂತ ಕೇಳಿದ್ದೀವಿ ಈ ಮಾನಸಿಕ ಒತ್ತಡ ಮತ್ತು ಅದರ ಒಂದು ರೋಗ ನಿರೋಧಕ ಶಕ್ತಿ ಇದಕ್ಕೆ ಯಾವ ರೀತಿ ಒಂದು ಸಂಬಂಧ ಇದೆ ಖಂಡಿತ ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಸಾಮಾನ್ಯಕ್ಕೆ ಈ ಚೋದಕಗಳಲ್ಲಿ ಅಥವಾ ಹಾರ್ಮೋನ್ಗಳಲ್ಲಿ ಬದಲಾವಣೆ ಆಗ್ತದೆ ಇದರ ಮೂಲಕ ಈ ಬದಲಾವಣೆಯ ಮೂಲಕ ಈ ರೋಗ ನಿರೋಧಕ ಶಕ್ತಿ ಅಥವಾ ರೆಸಿಸ್ಟೆನ್ಸ್ ಅಂತ ಹೇಳುವಂಥದ್ದು ಕಡಿಮೆ ಆಗಿಯೇ ಆಗ್ತದೆ ಆವಾಗ ಏನಾಗ್ತದೆ ಅಂದರೆ ಈ ಸಾಂಕ್ರಾಮಿಕವಾದಂತಹ ಕಾಯಿಲೆಗಳು ಕೆಲವು ಅಥವಾ ಅಸಾಂಕ್ರಾಮಿಕವಾದ ಕಾಯಿಲೆಗಳು ಸ್ವಾಭಾವಿಕವಾಗಿ ಆಕಸ್ಮಿಕವಾಗಿ ಬರುವಂತಹ ಕಾಯಿಲೆಗಳು ಕೂಡ ಉಲ್ಬಣಗೊಳ್ಳುವಂಥದ್ದು ಅಥವಾ ಕಾಣುವಂತಹ ಒಂದು ಪರಿಸ್ಥಿತಿ ದೇಹಕ್ಕೆ ಒದಗ್ತದೆ ಈಗ ಪ್ರಾಕೃತಿಕ ವಿಕೋಪಗಳು ಅಂತ ಹೇಳುವಂತಹದ್ದು ವಿಶೇಷವಾಗಿ ಈಗ ಆಸಿಡಿಲು ಆಘಾತ ಇದರಿಂದಾಗಿಯೂ ಕೂಡ ಏನಾದರೂ ತೊಂದರೆ ಆಗ್ತದೆ ಜಾನುವಾರುಗಳಿಗೆ ಖಂಡಿತ ಎರಡೂ ದೃಷ್ಟಿಯಿಂದ ಹೇಳ್ಬೋದು ಸಿಡಿಲು ಮಿಂಚು ಒಂದು ನಾವೀಗ ಹೊರಗೆ ಬಿಡುವಂತಹ ಜಾನುವಾರುಗಳು ಅಂತ ಹೇಳಿದರೆ ಮೇಲಿಕೆ ಬಿಡುವಂತಹ ಜಾನುವಾರುಗಳು ಅಂತ ಹೇಳಿದರೆ ಸಿಡಿಲು ಮಿಂಚಿಗೆ ಒಳಗಾಗಿ ಕೆಲವು ಬೆಳವಣಿಗೆಯಲ್ಲಿ ಇರ್ಬೋದು ಆದರೂ ಕೂಡ ಆಘಾತಕ್ಕೆ ಒಳಗಾಗಿ ಪ್ರಾಣಾಪಾಯ ಆದದ್ದು ಉಂಟು ಅದೇ ರೀತಿಯಲ್ಲಿ ಈ ನೆರೆಯಲ್ಲಿ ಕೂಡ ಕೆಲವು ಕೊಚ್ಚಿಕೊಂಡು ಹೋದದ್ದು ಅಥವಾ ಹಳ್ಳಕ್ಕೆ ಬಿದ್ದದ್ದು ಗಾಬರಿಗೆ ಬಿಟ್ಟು ಅಂತಹ ಪರಿಸ್ಥಿತಿಗಳು ಉಂಟು ಅದೇ ರೀತಿಯಲ್ಲಿ ಈ ಕೊಟ್ಟಿಗೆಯಲ್ಲಿ ಕಟ್ಟಿದ್ದಾಗ ಕೂಡ ಗಾಬರಿ ಬೀಳುವಂಥದ್ದುಂಟು ಉದಾಹರಣೆಗೆ ಹೇಳೋದಾದರೆ ಮನೆಯ ಸಮೀಪದಲ್ಲಿ ಈಗ ಗದ್ದಲ ಆಯಿತು ಒಂದು ಶಬ್ದ ದೊಡ್ಡ ಶಬ್ದಗಳು ವಾದ್ಯಗಳ ಶಬ್ದವೇ ಇರ್ಬೋದು ಅಥವಾ ಏನಾದರೂ ಡ್ರಮ್ ಇತ್ಯಾದಿಗಳ ಶಬ್ದವೇ ಇರ್ಬೋದು ಅಥವಾ ಪಟಾಕಿಗಳ ಶಬ್ದವೇ ಇರ್ಬೋದು ಅದರಿಂದ ನಂತರ ಆ ಜಾತ್ರೆ ಇತ್ಯಾದಿ ಸಂದರ್ಭದ ನಂತರ ಅಥವಾ ಆ ದಿನಗಳಲ್ಲಿ ಜಾನುವಾರುಗಳು ಮೇವು ಬಿಟ್ಟದ್ದು ಇತ್ಯಾದಿಗಳನ್ನು ನಾನು ದೃಷ್ಟಾಂತವಾಗಿ ಕಂಡದ್ದು ಕೇಳಿದ್ದು ಚಿಕಿತ್ಸೆಗಾಗಿ ಹೋದದ್ದು ಉಂಟು ಅದೇ ರೀತಿಯಲ್ಲಿ ಈ ಸಿಡಿಲು ಮಿಂಚು ಕೂಡ ಹಾಗೆ ಶಬ್ದ ಅಂತ ಹೇಳುವಾಗ ಸ್ವಾಭಾವಿಕವಾಗಿ ಬೆಚ್ಚಿ ಬಿಡುವಂಥದ್ದು ಉಂಟು ಜಾನುವಾರುಗಳಲ್ಲಿ ಹೇಳಿ ಅಲ್ಲ ಈಗ ಸಾಕು ಪ್ರಾಣಿಗಳಲ್ಲಿ ನಾಯಿಗಳಲ್ಲಿ ಆದರೂ ಕೂಡ ಎಷ್ಟೋ ನಾಯಿಗಳು ಸಿಡಿಲು ಗುಡುಗು ಬಂದಾಗ ಬಿಟ್ಟಿದ್ದಂಥ ನಾಯಿಗಳು ಮನೆಯೊಳಗೆ ಓಡಿ ಬರೋದು ಉಂಟು ಹೌದು ಅಂದರೆ ಇದು ತಾತ್ಕಾಲಿಕವೂ ಅಥವಾ ದೀರ್ಘಕಾಲೀನ ದುಷ್ಪರಿಣಾಮ ದೀರ್ಘಕಾಲೀನ ದುಷ್ಪರಿಣಾಮ ಅಂತ ಹೇಳಿ ಇಲ್ಲ ತಾತ್ಕಾಲಿಕವಾಗಿ ಯಾಕಂದರೆ ಬಹಳ ಬೇಗನೆ ಮರೆತು ಬಿಡ್ತವೆ ಇವತ್ತಿನ ನಾಳೆಗೆ ನಾಳೆ ನಾಳೆಯಿಂದ ನಾಳದಿಗೆ ಪರಿಸರಕ್ಕೆ ಒಗ್ಗಿಕೊಂಡು ಬಿಡ್ತವೆ ಆದರೆ ಅದು ಸ್ವಲ್ಪ ಸಮಯ ತೆಕ್ಕದೆ ಅದರ ಒಳಗಾಗಿ ಕೆಲವು ಸತಿ ಅದೇ ಈ ಸಾಂಕ್ರಾಮಿಕ ಅಥವಾ ಈ ಒತ್ತಡಕ್ಕೆ ಒಳಗಾದಂತಹ ಒಳಗಾದಾಗ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆಯಾಗಿ ಬರುವಂತಹ ಕಾರ್ಯಗಳು ಕಾಣಬಾರದು ಅಷ್ಟೇ ಇನ್ನೊಂದು ವಿಚಾರ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ತೇವಾಂಶ ಜಾಸ್ತಿ ಆಗ್ತದೆ ಅದು ವಾತಾವರಣದಲ್ಲಿರಬಹುದು ನೆಲದಲ್ಲಿಯೂ ಕೂಡ ಆಗಬಹುದು ಈ ಹೆಚ್ಚಿನ ಒಂದು ತೇವಾಂಶದಿಂದಾಗಿ ಯಾವ ರೀತಿಯ ತೊಂದರೆಗಳೆಲ್ಲ ಉಂಟಾಗ್ತದೆ ತೇವಾಂಶ ಹೆಚ್ಚಿದಾಗ ಒಂದನೇದಾಗಿ ಈ ಗಾಳಿಯಲ್ಲಿ ತೇವಾಂಶ ಹೆಚ್ಚಿದಾಗ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳು ಕಾಣಿಕೊಳ್ಳುವ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಉಂಟು ಅದು ಮಾಮೂಲಿ ಶೀತ ಕೆಮ್ಮು ಅಂತೇಳಿ ನಾವು ಹೇಳುವ ಹಾಗೆ ರೈನೈಟಿಸು ಈ ಥರ ಟೆಕ್ನಿಕಲ್ ಟರ್ಮ್ ಉಂಟು ಅದು ಇರ್ಬೋದು ಅಥವಾ ಕೆಲವೊಂದು ಸಲ ಈ ತೇವಾಂಶ ಹೆಚ್ಚಿದಾಗ ನೆಲದ ಪಸೆ ಅಥವಾ ನೆಲದಲ್ಲಿ ನೆಲದ ಮೇಲ್ಮೈ ಒಣಗಿರುವುದಿಲ್ಲ ಆವಾಗ ಸಾಮಾನ್ಯವಾಗಿ ಆವಡಿನ ಅವಡು ಅಂತ ಹೇಳಿದರೆ ಗೊರಸು ಕಾಲಿನ ತುದಿಯಲ್ಲಿರುವಂಥದ್ದು ಕಾಲಿನ ಈ ಗೊರಸುಗಳು ಮೆತ್ತಗೆ ಆಗುವಂಥದ್ದು ಗೊರತುಗಳ ಸವೆತ ಜಾಸ್ತಿ ಆಗುವಂಥದ್ದು ಈ ಗೊರಸು ಒಣಗದೆ ಇದ್ದುಕೊಂಡು ಈ ಎರಡು ಗೊರಸುಗಳ ಮಧ್ಯದಲ್ಲಿ ಒಂದು ಕಾಲಿನಲ್ಲಿ ಎರಡು ಗೊರಸುಗಳು ಇರ್ತದೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತು ಈ ಮಧ್ಯದಲ್ಲಿ ತೇವಾಂಶ ಒಣಗದೆ ಅಲ್ಲಿ ಇನ್ಫೆಕ್ಷನ್ ಆಗೋದು ಅಲ್ಲಿ ಫೂಟ್ ರಾಟ್ ಅಥವಾ ಲೆಮಿನೇಟಿಸ್ ಅಂತಲೇ ಹೇಳ್ತೇವೆ ಕಾಲು ನೋವು ಬರುವಂಥದ್ದು ಇಂತಹ ಸಾಧ್ಯತೆಗಳು ಉಂಟು ಅದೇ ರೀತಿಯಲ್ಲಿ ಈ ತೇವಾಂಶ ಜಾಸ್ತಿಯಾದಾಗ ದನಗಳು ಮನೆಗಿದ್ದಂಥ ದನಗಳು ಹೇಳುವಾಗ ಅಥವಾ ಈ ಕೆಚ್ಚಲು ಮತ್ತು ಈ ಕಾಲಿನ ಮಧ್ಯದ ಈ ಸಂಧಿ ಸಂಧಿ ಏನುಂಟು ಅಲ್ಲಿ ಪಸೆ ಅಥವಾ ನೀರಾಂಶ ತೇವಾಂಶ ಉಳಿದುಕೊಂಡು ಒಂದು ನಮ್ಮನೆ ದೋಬಿ ಇಚ್ಚಿನ ಹಾಗೆ ಅಂತೇಳಿ ಹೇಳ್ಬೋದು ಫಂಗಲ್ ಇನ್ಫೆಕ್ಷನ್ ಹುಣ್ಣು ಆಗುವಂಥದ್ದು ವಾಸನೆಯಿಂದ ಕೂಡಿದಂಥ ಹುಣ್ಣಾಗುವಂಥದ್ದು ಕಾಲಿನಲ್ಲಿ ಹುಣ್ಣಾಗುವಂಥದ್ದು ಅದೇ ಮನೆಯಲ್ಲಿ ದನಗಳು ಮಲಗಿದ್ದಾಗ ಈ ಮೊಲೆ ತೊಟ್ಟಿನ ತುದಿಯಲ್ಲಿ ಕೂಡ ನೀರಿನ ಪಸೆ ಇತ್ಯಾದಿಗಳು ನಿತ್ತು ಕಲ್ಮಶ ನಿತ್ತು ಕೆಚ್ಚಲು ಬೇನೆಯ ಒಂದು ಸಾಧ್ಯತೆ ಜಾಸ್ತಿ ಆಗುವಂಥದ್ದನ್ನು ನಾವು ಮಳೆಗಾಲದಲ್ಲಿ ಕಾಣಬಹುದು ಹ್ಮ್ ಹ್ಮ್ ಬಹುಶಃ ಈ ತೇವಾಂಶ ಜಾಸ್ತಿ ಇರುವಂತಹ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಸಮಸ್ಯೆ ಅಂದ್ರೆ ಆರೋಗ್ಯ ಸಮಸ್ಯೆಗಳು ಕೂಡ ಉಲ್ಬಣ ಆಗ್ಬೋದು ಅನ್ನುವಂಥದ್ದನ್ನ ನೀವು ಹೇಳಿದ್ರಿ ಸ್ವಲ್ಪ ಇದನ್ನ ವಿವರವಾಗಿ ಹೇಳಿಕ ಕೆಚ್ಚಲು ಭಾವ ಆಗ್ಬೋದು ಅಥವಾ ಕಾಲಿನಲ್ಲಿ ಕೊರಸಿನಲ್ಲಿ ಆಗುವಂತಹ ಹುಣ್ಣು ಆಗಬಹುದು ಇದನ್ನೆಲ್ಲ ಹೇಗೆ ನಿವಾರಣೆ ಮಾಡುವಂತಹ ಒಂದನೇದಾಗಿ ಅದೇ ಈಗ ಪ್ರಾಕೃತಿಕವಾದಂಥ ವೈಪರೀತ್ಯಗಳಿಗೆ ದನಗಳನ್ನು ಒಡ್ಡಬಾರದು ಅಂತ ಆದರೆ ನಾವು ಈ ಮಳೆಗಾಲದ ವಿಪರೀತ ಮಳೆಯ ನಿರೀಕ್ಷೆ ಇರುವಾಗ ಸಿಡಿಲು ಗುಡುಗುಗಳಿರುವಾಗ ಮೇರು ಬಿಡುವಂಥ ರಾಸುಗಳನ್ನು ಬಿಡದೆ ನಾವು ಕೊಟ್ಟಿಗೆಯಲ್ಲಿ ಅದನ್ನ ಸಾಕುವಂತದ್ದು ಮತ್ತು ಈ ತೇವಾಂಶ ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಆಗೋದಕ್ಕೆ ವಿಶೇಷ ಏನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನೆಲದಲ್ಲಿ ತೇವಾಂಶ ಜಾಸ್ತಿ ಇರುವಾಗ ಆದಷ್ಟು ಈ ಮೇಲ್ಮೈ ನೆಲದ ಮೇಲ್ಮೈಯನ್ನು ಒದ್ದೆಯಾಗಿ ಇರದ ಹಾಗೆ ಒಣಗಿ ಇರುವ ಹಾಗೆ ನೋಡಿಕೊಳ್ಬೇಕು ನೀರು ನಿಲ್ಲದಂತಹ ಒಂದು ನಾವು ಕೊಟ್ಟಿಗೆ ಕಟ್ಟುವಾಗಲೇ ಸರಾಗವಾಗಿ ನೀರು ಹರಿದು ಹೋಗುವಂಥ ಒಂದು ಇಳಿಚಾರನ್ನು ಅಥವಾ ಸ್ಲೋಪನ್ನು ಅದಕ್ಕೆ ಕೊಟ್ಟು ನಾವು ಕಟ್ಟಿ ಕಟ್ಟಬೇಕು ಅಕಸ್ಮಾತ್ ಸೊಪ್ಪು ಹಟ್ಟಿ ಅಂತ ಹೇಳಿ ಆದರೆ ಆವಾಗ ಆದಷ್ಟು ಒಣ ಸೊಪ್ಪನ್ನು ಈ ಹಟ್ಟಿಗೆ ಒದಗಿಸಿಬಿಟ್ಟು ಒಣವ ಒಣ ಒಂದು ವಾತಾವರಣವನ್ನು ನೆಲವನ್ನು ಜಾನುವಾರುಗಳಿಗೆ ಒದಗಿಸುವಂಥದ್ದನ್ನು ನಾವು ಮಾಡಬೇಕು ಮತ್ತು ಈ ಬಾಚಟ್ಟಿ ಅದು ಬಾಚಟ್ಟಿ ಅಂತ ಹೇಳಿದರೆ ಸೊಪ್ಪು ಹಾಕದಂಥ ಹಟ್ಟಿಗಳು ಸಿಮೆಂಟ್ ಅಥವಾ ಕಲ್ಲಿನ ಹಟ್ಟಿ ಅಂತ ಹೇಳಿದರೆ ನೀರು ನಿಲ್ಲದ ಹಾಗೆ ಮತ್ತು ನೀರನ್ನು ಆಗಾಗ ಗುಡಿಸಿ ತೆಗೆಯುವಂಥದ್ದು ಮತ್ತು ಮೇಲ್ಮೈ ಒಣಗುವ ಹಾಗೆ ಅದಗಳು ಒಣಗದೇ ಇದ್ದರೆ ಮೇಲೆ ಗುಡಿಸಿ ತೆಗೆದಾಗ ಒಣಗದೇ ಇದ್ದರೆ ಫ್ಯಾನ್ ಇತ್ಯಾದಿಗಳನ್ನು ಉಪಯೋಗ ಮಾಡುವಂಥದ್ದು ಕೂಡ ಸೂಕ್ತ ಈಗ ರಬ್ಬರ್ ಮ್ಯಾಟನ್ನು ಉಪಯೋಗಿಸೋದಿದ್ರೆ ರಬ್ಬರ್ ಮ್ಯಾಟನ್ನು ಉಪಯೋಗಿಸಿ ಧಾರಾಳವಾಗಿ ಉಪಯೋಗಿಸ್ಬೋದು ರಬ್ಬರ್ ಮ್ಯಾಟನ್ನು ಉಪಯೋಗಿಸುವಾಗ ಸರಿಯಾಗಿ ಹಾಕಬೇಕು ಮಾತ್ರ ಸರಿಯಾಗಿ ಹಾಕುವಂಥದ್ದು ಅಂತ ಹೇಳಿದರೆ ಎಷ್ಟೋ ಕಡೆಗಳಲ್ಲಿ ಅದರ ಈ ರಬ್ಬರ್ ಮ್ಯಾಟಿನ ಅಡಿಯಲ್ಲಿ ಗ್ರೂವ್ಸ್ ಇರ್ತದೆ ಗ್ರೂವ್ಸ್ ಅಂತ ಹೇಳಿದರೆ ಒಂದು ಜಾರದ ಹಾಗೆ ಇರ್ತದೆ ಮತ್ತು ಸಣ್ಣಕ್ಕೆ ಈ ನೀರು ಹರಿದು ಹೋಗಲಿಕ್ಕೆ ಚಡಿ ಕೊಟ್ಟಿರ್ತಾರೆ ಆ ಚಡಿ ಅಡಿಯಲ್ಲಿ ಇರಬೇಕು ಮೇಲ್ಮೈ ನುಣುಪಾದಂತಹ ಮೈ ನುಣು ಅದು ಸಮತಟ್ಟಾದಂತಹ ಮೈ ಮೇಲೆ ಇರಬೇಕು ಕೆಲವು ಕಡೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅದನ್ನು ಈ ತಿರುಗಿಸಿ ಹಾಕ್ತಾರೆ ತಿರುಗಿಸಿ ಹಾಕಿ ಇದಾಗ ಅದರ ಉದ್ದೇಶ ಫಲಿಸುವುದಿಲ್ಲ ಅಲ್ಲಿ ನಿಂತುಕೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಉಂಟು ಇನ್ನೊಂದು ವಿಚಾರ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಡುವಂತಹ ಈ ಸೊಳ್ಳೆಗಳು ಅಥವಾ ನೊಣಗಳು ಇವುಗಳ ಒಂದು ಬಾಧೆಯಿಂದ ಏನೇನು ಸಮಸ್ಯೆಗಳಾಗ್ತವೆ ಹೌದು ಈ ಮಳೆಗಾಲದಲ್ಲಿ ಸೊಳ್ಳೆ ನೊಣಗಳು ಇತ್ಯಾದಿ ಈ ಪರೋಪಜೀವಿಗಳ ಸಂಖ್ಯೆ ವೃದ್ಧಿ ಆಗ್ತದೆ ಯಾಕೆಂತ ಹೇಳಿದರೆ ಅವುಗಳಿಗೆ ಮೊಟ್ಟೆ ಇಟ್ಟು ಇದು ಮೊಟ್ಟೆಯನ್ನು ಮರಿ ಮಾಡುವಂತಹ ಒಂದು ಪರಿಸರ ಸೂಕ್ತವಾದಂತಹ ಪರಿಸರ ಅದಕ್ಕೆ ಸಿಗ್ತದೆ ಪ್ರಾಥಮಿಕವಾಗಿ ಹೇಳುದಿದ್ರೆ ಈ ಸೊಳ್ಳೆಗಳಲ್ಲಿ ಸಣ್ಣ ಈ ನೀರು ನುಸಿ ಅಂತೇಳಿ ಹೇಳ್ತಾರೆ ಹಳ್ಳಿಯಲ್ಲಿ ಅಥವಾ ನಾಸ್ತಿ ಅಂತೇಳಿ ಕೆಲವು ಕಡೆಗಳಲ್ಲಿ ಹೇಳ್ತಾರೆ ಇದು ವಿಶೇಷವಾಗಿ ನಿಮಗೆ ದೊಡ್ಡದಾಗಿ ಕಾಣುವುದಿಲ್ಲ ಆದರೆ ಸಣ್ಣಕ್ಕೆ ಸಣ್ಣ ಬಹಳ ಸಣ್ಣ ಗಾತ್ರದವು ಆದರೆ ಜಾನುವಾರುಗಳಿಗೆ ಕಣ್ಣಿನ ಸುತ್ತ ಕೆಚ್ಚಲಿನಲ್ಲಿ ಎಲ್ಲಿ ಒಟ್ಟಾರೆಯಾಗಿ ಕೂತು ಬಿಟ್ಟು ಒಂದು ವಿಶ್ರಾಂತಿ ಇಲ್ಲದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತದೆ ನಿದ್ದೆಗೆಡಿಸ್ತದೆ ಜಾನುವಾರುಗಳಿಗೆ ವಿಶ್ರಾಂತಿ ಇರುವುದಿಲ್ಲ ನಿದ್ದೆಗೆಡಿಸ್ತದೆ ಮಲಗಲಿಕ್ಕೆ ಇದು ಹಿಂಜರಿತವೆ ಜಾನುವಾರುಗಳು ಕೆಲವು ಹಟ್ಟಿಗಳಲ್ಲಿ ಒಬ್ಬರು ಒಬ್ಬರು ರೈತರಂತೂ ಹೇಳಿದರು ನನಗೆ ಈಗ ಇತ್ತೀಚೆಗೆ ಏನಂತ ಹೇಳಿದರೆ ಫ್ಯಾನ್ ಹಾಕಲಿಕ್ಕೆ ಕಾಯ್ತಾ ಇರ್ತವೆ ಜಾನುವಾರುಗಳು ಫ್ಯಾನ್ ಹಾಕಿದ ತಕ್ಷಣ ಮಲಗಿ ಬಿಡ್ತದೆ ಅಂತ ಹೇಳ್ಕೊಂಡು ಫ್ಯಾನ್ ಹಾಕದಿದ್ರೆ ಮಲಗೋದೇ ಇಲ್ಲ ಅಂತ ಅಂದರೆ ಅದು ತಾತ್ಪರ್ಯ ಏನು ಅಂತ ಹೇಳಿದರೆ ಈಗ ಉಷ್ಣತೆ ಹೆಚ್ಚಾಗಿ ಫ್ಯಾನ್ ಅಂತ ಹೇಳಿ ಅಲ್ಲ ಈ ಸೊಳ್ಳೆ ವಿಪರೀತ ಉಂಟು ಸೊಳ್ಳೆಯ ಕಾಟ ಅಂತ ಹೇಳ್ಕೊಂಡು ಅದರ ವಿಚಾರವಾಗಿ ಮತ್ತು ಈ ಸೊಳ್ಳೆ ಕಚ್ಚಿದ್ದರಿಂದಾಗಿ ನಾ ಈ ನೀರು ನಾಸ್ಯ ಆಗಿರ್ಲಿಕ್ಕಿಲ್ಲ ಅದು ಬೇರೆ ಸೊಳ್ಳೆಗಳು ಕಚ್ಚಿದ್ದರಿಂದಾಗಿ ಬರುವಂತಹ ಕೆಲವು ಕಾಯಿಲೆಗಳು ಉಂಟು ರಕ್ತಹೀನತೆ ಹೇಗೂ ಬರ್ತದೆ ಸೊಳ್ಳೆ ಉಣ್ಣೆ ಇತ್ಯಾದಿಗಳು ಕಚ್ಚಿದರೆ ಇರುವಂಥದ್ದೇ ಈ ಉಣಗಿ ಉಣ್ಣೆ ಅಂಥದ್ದು ಕಚ್ಚಿದರೆ ಈ ರಕ್ತದ ಮೂತ್ರದಲ್ಲಿ ರಕ್ತ ಹೋಗುವಂಥ ಒಂದು ಕಾಯಿಲೆ ಬಹಳ ಆಗಿ ಉಂಟು ಎಲ್ಲ ಕಡೆಗಳಲ್ಲಿ ಉಣ್ಣೆ ಇರುವಂಥ ಕಡೆಗಳಲ್ಲಿ ಬೆಬಿಷಸಿಸ್ ಅಂತ ಹೇಳ್ತಾರೆ ಅದರಲ್ಲಿ ಜ್ವರ ಇರ್ತದೆ ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು ಪ್ರಧಾನವಾದಂಥ ಒಂದು ರಕ್ತ ಮಿಶ್ರಿತವಾದ ಮೂತ್ರ ಹೋಗುವಂಥದ್ದು ಪ್ರಧಾನವಾದಂಥ ಒಂದು ಲಕ್ಷಣ ಆಗಿರ್ತದೆ ಆದರೆ ಜಾನುವಾರು ಸಾಮಾನ್ಯಕ್ಕೆ ತುಂಬ ಜ್ವರ ಇದ್ದರೂ ಕೂಡ ಇದರಲ್ಲಿ ತಿಂತಾ ಇರ್ತದೆ ಮೇಲಕ್ಕು ಹಾಕುವಂಥದ್ದು ತಿನ್ನುವುದನ್ನು ನಿಲ್ಲಿಸುವುದಿಲ್ಲ ಆದರೆ ಸ್ವಲ್ಪ ಕಡಿಮೆ ಮಾಡಿರ್ತದೆ ಹಾಲಿನ ಇಳುವರಿ ಕಡಿಮೆ ಆಗಿರ್ತದೆ ಜ್ವರ ಇರುವುದರಿಂದಾಗಿ ತಿನ್ನುತ್ತಾ ಇರುವ ಕಾರಣ ನಾಳೆ ನೋಡುವ ನಾಡ್ದು ನೋಡುವ ಅಂತ ಹೇಳ್ಕೊಂಡು ಎರಡು ಮೂರು ದಿವಸ ನೋಡಿದರೆ ಮೂರ್ನಾಲ್ಕು ದಿವಸದ ಮೇಲೆ ಇದು ತಿನ್ನುವುದನ್ನು ನಿಲ್ಲಿಸಿ ಬಿಡ್ತದೆ ಆವಾಗ ರಕ್ತಹೀನತೆ ತುಂಬ ಜಾಸ್ತಿ ಆಗಿರ್ತದೆ ತುಂಬ ವಿಪರೀತ ತಡ ಆಗಿಬಿಡ್ತದೆ ಹಾಗೆ ಯಾವತ್ತೂ ಕೂಡ ಜಾನುವಾರುಗಳಿಗೂ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದಾಗ ಜಾನುವಾರನ್ನ ಮೂತ್ರ ಮತ್ತು ಸೆಗಣಿಯನ್ನು ಸರಿಯಾಗಿ ಗಮನಿಸಬೇಕು ಮೂತ್ರದಲ್ಲಿ ವ್ಯತ್ಯಾಸ ಇದ್ದರೆ ತಕ್ಷಣ ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸಬೇಕು ಅದೇ ರೀತಿಯಲ್ಲಿ ಈ ಮಳೆಗಾಲದಲ್ಲಿ ಎಪಿಮೆರಲ್ ಫೀವರ್ ಅಥವಾ ನಮ್ಮ ಊರಿನಲ್ಲೆಲ್ಲ ಕಪ್ಪೆ ಅಂತ ಹೇಳಿ ಒಂದು ಹೇಳ್ತಾರೆ ಒಂದು ಕಾಯಿಲೆ ಇರ್ತದೆ ಅದರಲ್ಲಿ ಸರ್ವೇ ಸಾಮಾನ್ಯವಾಗಿ ಶೀತ ಜ್ವರದ ಲಕ್ಷಣಗಳು ಮೂಗಿನಿಂದ ಸ್ರಾವ ಇರುವಂಥದ್ದಾಗಲಿ ಜ್ವರ ಇರುವಂಥದ್ದು ಕೆಮ್ಮು ಶೀತ ಮೂಗಿಯಿಂದ ಇಳಿಯುವಂಥದ್ದು ಮತ್ತು ಮೈ ಕೈ ನೋವು ಕೈ ಅಥವಾ ಕಾಲನ್ನು ಎತ್ತಿ ಹಿಡಿಯುವಂಥದ್ದು ಹಾಲಿನ ಇಳುವರಿ ಕಡಿಮೆ ಆಗುವಂಥದ್ದು ಎಲ್ಲದರಲ್ಲೂ ಇರ್ತದೆ ಹುಷಾರು ಇಲ್ಲದಾಗ ಇದು ಪ್ರಧಾನವಾದಂಥ ಲಕ್ಷಣ ಸಾಮಾನ್ಯಕ್ಕೆ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಅದು ನಾಲಿಗೆಯನ್ನು ಬಾಯಿ ಹೊಡೆದು ನಾಲಿಗೆಯನ್ನು ನೋಡ್ತಾರೆ ನಾಲಿಗೆಯ ಬುಡ ಆಗಿರ್ತದೆ ದಪ್ಪ ಎಲ್ಲ ಜಾನುವಾರುಗಳಿಗೆ ಕೂಡ ನಾಲಿಗೆಯ ಬುಡದ ಭಾಗ ದಪ್ಪ ಇರ್ತದೆ ಈ ದಪ್ಪವನ್ನು ನೋಡಿಬಿಟ್ಟು ಅದು ಕಪ್ಪೆ ಆಗಿದೆ ಅಂತ ಹೇಳಿ ಒಂದು 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 ತಪ್ಪು ಅಭಿಪ್ರಾಯ ವಾಡಿಕೆ ಮಾಡಿಬಿಟ್ಟು ಅದಕ್ಕೆ ಭತ್ತ ಉಪ್ಪು ಇತ್ಯಾದಿಗಳನ್ನು ಹಾಕಿ ಅರಿಯುವಂಥದ್ದು ಅಥವಾ ಸೂಜಿಯಿಂದ ಚುಚ್ಚುವಂಥದ್ದು ಇಂಥದ್ದನ್ನೆಲ್ಲ ಮಾಡ್ತಾರೆ ಏನು ಬೇಕಾಗುವುದಿಲ್ಲ ಇದು ಸರ್ವೇ ಸಾಮಾನ್ಯವಾದಂಥ ಒಂದು ಕಾಯಿಲೆ ಇಂಗ್ಲೀಷ್ನಲ್ಲಿ ತ್ರೀ ಡೇಸ್ ಸಿಕ್ನೆಸ್ ಅಂತ ಹೇಳಿ ಒಂದು ಹೆಸರು ಉಂಟು ಅಂದರೆ ಏನೋ ಔಷಧಿ ಕೊಡದೇ ಇದ್ದರೂ ಕೂಡ ಮೂರು ದಿವಸದಲ್ಲಿ ಅದು ಕಡಿಮೆ ಆಗ್ತದೆ ಅಂತ ಹೇಳುವಂಥ ತಾತ್ಪರ್ಯದಲ್ಲಿ ಅಕಸ್ಮಾತ್ ಔಷಧಿ ಬೇಕು ಅಂತ ಹೇಳಿ ಆದರೆ ಮಾಮೂಲಿ ಜ್ವರದ ಮಾತ್ರೆಯನ್ನು ಅದರ ಗಾತ್ರಕ್ಕೆ ಅನುಗುಣವಾಗಿ ಕೊಟ್ಟ ಸಾಕಾಗ್ತದೆ ಹೀಗೆ ಈಗ ಒಂದು ಎಪಿಮರಲ್ ಫೀವರ್ ಅಂತ ಹೇಳಿ ಬರ್ಬೋದು ಸೊಳ್ಳೆಯ ಕಡಿತದಿಂದ ಹೀಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಮತ್ತು ಕೆಲವು ಈ ನೊಣ ಇತ್ಯಾದಿಗಳಿಂದ ಬೇನೆ ಇರ್ಬೋದು ಅಥವಾ ನೊಣ ಜಾಸ್ತಿಯಾಗಿ ಕೂತು ತುರಿಸಿಕೊಂಡು ಜಾನುವಾರು ಆ ಭಾಗದಲ್ಲಿ ರೋಮ ಇತ್ಯಾದಿಗಳನ್ನ ಕಳ್ಕೊಂಡು ಅದು ಡರ್ಮೆಟೈಟಿಸ್ ಅಂತ ಹೇಳ್ತೇವೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರ್ಬೋದು ಇದು ಕೂಡ ಬರ್ತದೆ ಇದನ್ನು ನಿವಾರಿಸುವುದು ಸೊಳ್ಳೆ ಅಥವಾ ಸೊಳ್ಳೆ ಅಥವಾ ನೊಣಗಳ ಕಾಟವನ್ನು ನಿವಾರಿಸಬೇಕಾದರೆ ಆದಷ್ಟು ಈ ನೀರು ನಿಲ್ಲದಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು ತ್ಯಾಜ್ಯದ ಹೊಂಡ ಅಂತ ಏನುಂಟು ಅಥವಾ ಗೊಬ್ಬರದ ಹೊಂಡಂತೇನುಂಟು ಅದನ್ನು ಹಟ್ಟಿಯಿಂದ ದನಗಳ ಕೊಟ್ಟಿಗೆಯಿಂದ ಸ್ವಲ್ಪ ದೂರದಲ್ಲಿ ಮಾಡುವುದು ಮತ್ತು ಆದಷ್ಟು ನೀರು ನಿಲ್ಲದ ಹಾಗೆ ಮಾಡುವುದು ಮತ್ತು ತುಂಬ ನೊಣಗಳ ಉಪದ್ರ ಉಂಟು ಅಥವಾ ಸೊಳ್ಳೆ ಉಪದ್ರ ಉಂಟು ಅಂತ ಹೇಳಿದರೆ ಅದೇ ಒಂದು ಸೊಳ್ಳೆ ಪರದೆಯನ್ನು ಹಾಕುವಂಥದ್ದು ಫ್ಯಾನ್ ಹಾಕುವಂಥದ್ದು ಅಥವಾ ಹೊಗೆಹನ್ನ ಹಾಕುವಂಥದ್ದು ಮಾಡ್ಬೋದು ಅದೇ ರೀತಿಯಲ್ಲಿ ಸ್ಪ್ರೇಗಳು ಬರ್ತದೆ ಸ್ಪ್ರೇ ಮಾಡಲಿಕ್ಕೆ ಔಷಧಿಗಳು ಬರ್ತದೆ ಆಸ್ಪತ್ರೆಗಳಲ್ಲಿ ಲಭ್ಯತೆ ಉಂಟು ಅದನ್ನು ಮಾಡ್ಬೋದು ಅಥವಾ ಜೈವಿಕವಾಗಿ ಮಾಡ್ತೇವೆ ಅಂತ ಹೇಳಿ ಆದರೆ ನೊಣಗಳ ಉಪದ್ರವಕ್ಕೆ ಒಂದು ಡೀಸಿಲ್ ಅಥವಾ ಯಾವುದಾದ್ರೂ ಎಣ್ಣೆ ಎಣ್ಣೆ ಆಗ್ತದೆ ಅಥವಾ ಯಾವುದೇ ಎಣ್ಣೆಯನ್ನು ಒಂದು ಒಂದು ಅರ್ಧ ಲೀಟರ್ನಷ್ಟು ಎಣ್ಣೆಯನ್ನು ಒಂದು ಬಲ್ದಿ ನೀರಿನಲ್ಲಿ ಹಾಕಿ ಆ ನೀರಿನಲ್ಲಿ ಎಣ್ಣೆ ಕರಗುವ ರೀತಿಯಲ್ಲಿ ಸೋಪನ್ನು ಉಪಯೋಗ ಮಾಡುವುದು ಮತ್ತು ಆ ನೀರನ್ನು ಸ್ಪ್ರೇ ಮಾಡೋದು ನೊಣಗಳು ಇದ್ದಾಗ ಆವಾಗ ನೊಣಗಳ ರೆಕ್ಕೆಯಲ್ಲಿ ಎಣ್ಣೆಯ ಪಸೆಯ ನೀರು ಕೂತು ಅದು ಹಾರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅಲ್ಲಿ ಬಿದ್ದು ನಾಶ ಆಗ್ತದೆ ಹೀಗೆ ಮಾಡಬಹುದು ಇನ್ನೊಂದು ವಿಚಾರ ಕಲುಷಿತ ನೀರು ಇದರಿಂದಾಗಿ ಮತ್ತು ಕಲುಷಿತ ಹುಲ್ಲು ಇದರಿಂದಾಗಿ ಯಾವ ರೀತಿ ಸಮಸ್ಯೆಗಳು ಉಂಟಾಗ್ತವೆ ಹೌದು ತುಂಬ ಇದು ಪರಿಣಾಮ ಅದು ತುಂಬ ದುಷ್ಪರಿಣಾಮಗಳನ್ನು ಬೀಳ್ತದೆ ಕಲುಷಿತವಾದಂತಹ ನೀರು ನೀರು ಎರಡೂ ವಿಧದಲ್ಲಿ ಕಲುಷಿತ ಆಗ್ಬೋದು ಒಂದು ಮಣ್ಣು ಇತ್ಯಾದಿಗಳು ಸೇರ್ಬೋದು ಎರಡನೇದಾಗಿ ಈ ತ್ಯಾಜ್ಯಗಳು ಸೇರ್ಬೋದು ಹೊರಗೆ ಬಿಡುವಂಥ ರಸುಗಳು ಇರ್ಬೋದು ಅಥವಾ ಈಗ ಬೇರೆ ಪ್ರಾಣಿಗಳ ತ್ಯಾಜ್ಯ ಸೇರಿದಾಗ ಮಲವಸ್ತುವಿನಿಂದ ಅಥವಾ ಮಲಮೂತ್ರದಿಂದ ಮಲಿನ ಆದಾಗ ನೀರು ಇಲಿ ಜ್ವರ ಇರ್ಬೋದು ಅಥವಾ ಸಾಲ್ಮೋನೆಲ್ಲೋ ಅಂತ ಹೇಳುವಂಥ ಒಂದು ಅತಿಸಾರ ಬೇದಿ ಉಂಟು ಮಾಡುವಂಥ ಕಾಯಿಲೆ ಇರ್ಬೋದು ಅಂತಹ ಬೇನೆ ಆಗಲಿಕ್ಕೆ ಸಾಧ್ಯತೆ ಉಂಟು ಅದೇ ರೀತಿ ಮಣ್ಣು ಸೇರ್ಬೋದು ನೀರಿನಲ್ಲಿ ಮಣ್ಣು ಸೇರಿದಾಗ ಮಣ್ಣು ಮಿಶ್ರಿತ ಆದಾಗ ಕೆಲವು ಸತಿ ಅದು ಕೂಡ ಎಂಟ್ರೈಟಿಸ್ ಅಥವಾ ಈ ಕರುಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಉಂಟು ಮಾಡ್ಬೋದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಕೂಡ ಉಂಟು ಮಾಡ್ಬೋದು ಯಾಕಂತ ಹೇಳಿದರೆ ಧೂಳಿನಲ್ಲಿ ಮಣ್ಣಿನಲ್ಲಿ ಕೆಲವು ಸತಿ ಮೈಟ್ ಅಂತ ಹೇಳುವಂಥ ಒಂದು ಸೂಕ್ಷ್ಮ ಜೀವಿ ಇರ್ತದೆ ಪರೋಪ ಚರ್ಮದಲ್ಲಿ ಲೋಕಲೈಸ್ ಆಗಿ ಇರುವಂಥದ್ದು ಇದರಿಂದಾಗಿ ಪರಂಗಿ ಅಂತ ಪರಂಗಿ ಅಂತ ಹೇಳಿ ಆಡುಭಾಷೆಯಲ್ಲಿ ಕರೆಯುವಂಥ ಚರ್ಮದ ಕಾಯಿಲೆ ಅಂತ ಹೇಳಿ ಹೇಳ್ತೇವೆ ಅದು ಬರಲಿಕ್ಕೆ ಸಾಧ್ಯತೆ ಉಂಟು ಹಾಗಾಗಿ ಆದಷ್ಟು ಶುದ್ಧವಾದಂಥ ನೀರನ್ನು ಜಾನುವಾರುಗಳಿಗೆ ಯಾವತ್ತು ಸಿಗುವ ಹಾಗೆ ಕುಡಿಲಿಕ್ಕೆ ಸಿಗುವ ಹಾಗೆ ನಾವು ಕ್ರಮವಹಿಸಬೇಕು ಈಗ ನೈಸರ್ಗಿಕವಾಗಿ ಬೆಳೆದಿರುವಂಥ ಹುಲ್ಲನ್ನು ಕತ್ತರಿಸಿ ಹಾಕುವಂಥದ್ದು ಅಥವಾ ಆ ನೆಟ್ಟು ಬೆಳೆಸಿರುವಂತಹ ಹುಲ್ಲನ್ನು ಹಾಕುವಂತಹದ್ದು ಇದು ಹೆಚ್ಚು ತೇವಾಂಶ ಇದ್ದರೆ ಏನೇನು ಸಮಸ್ಯೆಗಳು ಬರ್ತವೆ ಹೌದು ಈ ಮಳೆಗಾಲದಲ್ಲಿ ನೀವು ಹೇಳಿದಾಗೆ ಈ ಹಸಿ ಹುಲ್ಲಿನಲ್ಲಿ ನೈಸರ್ಗಿಕವಾಗಿ ಬೆಳೆದದ್ದೇ ಇರ್ಬೋದು ಅಥವಾ ನಾವು ಇದು ನೆಟ್ಟು ಬೆಳೆಸಿದ್ದೇ ಇರ್ಬೋದು ನೈಸರ್ಗಿಕವಾಗಿ ಹುಲ್ಲು ಬೆಳೆದಂಥ ಹುಲ್ಲು ಸಾಮಾನ್ಯಕ್ಕೆ ಅದರ ಕಾಂಡ ಹೆಚ್ಚು ಎತ್ತರ ಇರುವುದಿಲ್ಲ ಅದು ಸಣ್ಣ ಎತ್ತರದ್ದೇ ಇರ್ತದೆ ಆದ್ದರಿಂದ ಈ ಕೆಲವು ಸತಿ ಹುಲ್ಲು ಹೆರೆದು ಹಾಕುವಾಗ ಬೂಡ ಸಮೇತ ಕಿತ್ತು ಬರ್ತದೆ ಆವಾಗ ಮಣ್ಣು ಹುಲ್ಲಿನಲ್ಲಿ ಬರುವಂಥ ಸಾಧ್ಯತೆ ಉಂಟು ಇನ್ನೊಂದು ಏನಂತ ಹೇಳಿದರೆ ತುಂಬ ಮಳೆ ಆಗ್ತಾ ಇರುವಾಗ ಈ ಹುಲ್ಲಿನ ಮೇಲೆ ಕೂಡ ಒಂದು ಮಣ್ಣು ನಿಂತಿರುವಂಥ ಸಾಧ್ಯತೆ ಉಂಟು ಆವಾಗ ಮಣ್ಣು ಹೋಗುವಂಥದ್ದು ತೇವಾಂಶ ಹೇಗೂ ಇದ್ದದ್ದೇ ಅದೇ ರೀತಿ ಈ ನೆಟ್ಟ ಹುಲ್ಲನ್ನು ಕೂಡ ಹಾಗೆ ಕೆಲವು ಕಡೆಗಳಲ್ಲಿ ನಾನು ಕಂಡಿದ್ದೇನೆ ಅದರಲ್ಲಿ ಇದು ಇದು ಹಾಕಿದರೂ ಕೂಡ ಕಡಿದು ಹಾಕಿದರೂ ಕೂಡ ಕೆಲವು ಸತಿ ಮಣ್ಣಿನ ಅಂಶ ಇರುವಂಥದ್ದು ತೇವಾಂಶ ಇರುವಂಥದ್ದು ಈ ಬರೀ ತೇವಾಂಶ ಜಾಸ್ತಿ ಆದರೆ ಹಾಲಿನ ಗುಣಮಟ್ಟದಲ್ಲಿ ಸ್ವಲ್ಪ ಇಳಿಕೆ ಆಗ್ತದೆ ನೀರಿನ ಅಂಶ ಜಾಸ್ತಿ ಇದ್ದಾಗ ಹೇಗೆ ಅಂತ ಹೇಳಿದರೆ ಸೆಗಣಿ ಸ್ವಲ್ಪ ತೆಳುವಾಗಿ ಹೋಗ್ತದೆ ಹೆಚ್ಚಾಗಿ ಸೆಗಣಿ ತೆಳುವಾಗಿ ಹೋದಾಗ ಹಾಲಿನ ಇಳುವರಿ ಇಳುವರಿಯಲ್ಲಿ ದೊಡ್ಡ ವ್ಯತ್ಯಾಸ ಬರೆದಿದ್ದರೂ ಕೂಡ ಗುಣಮಟ್ಟದಲ್ಲಿ ಅಂತ ಹೇಳಿದರೆ ಫ್ಯಾಟ್ ಕಡಿಮೆ ಇರುವಂಥದ್ದು ಎಲ್ಲರ್ ಕಡಿಮೆ ಇರುವಂಥದ್ದು ಆಗ್ತದೆ ಮಣ್ಣಿನ ಅಂಶ ಹೋದಾಗ ಈ ಬೇದಿ ಅಂತ ಹೇಳುವಂಥದ್ದು ಈ ಇನ್ಫೆಕ್ಷಿಯಸ್ ಅಥವಾ ಸಾಂಕ್ರಾಮಿಕವಾದಂಥ ಒಂದು ರೋಗ ಬೇದಿಯಾಗಿ ಅದರಲ್ಲಿ ಈ ಒಂದು ಮ್ಯೂಕಸ್ಸಿನ ಹಾಗೆ ಸಿಂಬಳದಂಥ ಅಂಶಗಳಿರುವಂಥದ್ದು ಅಥವಾ ರಕ್ತ ಇರುವಂಥದ್ದು ವಾಸನೆಯಿಂದ ಕೂಡಿರುವಂಥದ್ದು ಹಾಲಿನ ಹಾಲಿನ ಇಳುವರಿ ತುಂಬ ಕಡಿಮೆ ಆಗುವಂಥದ್ದು ಇಂತಹ ತೊಂದರೆಗಳು ಆಗ್ತದೆ ಇನ್ನೊಂದು ವಿಚಾರ ಸಾಮಾನ್ಯವಾಗಿ ಈಗ ಮಳೆಗಾಲದಲ್ಲಿ ಹಲಸಿನ ಹಣ್ಣು ಜಾಸ್ತಿ ಆಗಿರ್ತದೆ ಅಥವಾ ಯಥೇಚ್ಛವಾಗಿ ದನಗಳಿಗೆ ಕೊಡುವಂಥ ಒಂದು ಅಭ್ಯಾಸವೂ ಕೂಡ ಇರ್ತದೆ ಇವು ಹಲ ಹಣ್ಣುಗಳ ಸಂಖ್ಯೆ ಜಾಸ್ತಿ ಆದರೆ ಅಂದರೆ ಹಣ್ಣುಗಳನ್ನು ಕೊಡುವಂಥ ಒಂದು ಪ್ರಮಾಣ ಜಾಸ್ತಿ ಆದರೆ ಏನೇನು ಆರೋಗ್ಯ ಸಮಸ್ಯೆ ಈ ಜಾನುವಾರುಗಳ ಜೀರ್ಣಾಂಗ ವ್ಯೂಹ ಅಂತ ಹೇಳುವಂಥದ್ದು ಅದು ಈ ಫೈಬರ್ ಅಥವಾ ಅಂಶವನ್ನು ಹೆಚ್ಚಾಗಿ ಜೀರ್ಣಿಸಿಕೊಳ್ಳಿಕ್ಕೆ ಮಾಡಿದಂತಹ ಒಂದು ಮಾಡಿದಂಥದ್ದು ಅಂತ ಹೇಳಿ ಅಲ್ಲ ಸ್ವಾಭಾವಿಕವಾಗಿ ಇರುವಂತಹ ಒಂದು ಜೀರ್ಣಾಂಗ ವ್ಯವಸ್ಥೆ ಆದರೆ ಈ ಹಣ್ಣಿನಲ್ಲಿ ಬಹಳ ಶೀಘ್ರವಾಗಿ ಜೀರ್ಣ ಆಗುವಂತಹ ಶರ್ಕರ ಪಿಷ್ಟಗಳು ಜಾಸ್ತಿ ಉಂಟು ಫೈಬರ್ ಕಡಿಮೆ ಇರುವಂಥದ್ದು ಅದರಲ್ಲಿ ಕೂಡ ಹಲಸಿನ ಹಣ್ಣಿನಲ್ಲಿ ತುಂಬ ಇದು ಶರ್ಕರ ಪಿಷ್ಟಗಳ ಅಂಶ ಅದು ಕೂಡ ರೆಡಿ ಗ್ಲುಕೋಸ್ ಹೇಳಿ ಹೇಳ್ಬೋದು ಸಿಹಿಯ ಅಂಶಗಳು ಜಾಸ್ತಿ ಉಂಟು ಇದು ಜಾಸ್ತಿಯಾಗಿ ಹಾಕಿದಾಗ ಒಂದು ಮಿತಿಗಿಂತ ಜಾಸ್ತಿ ಆದ ಕೂಡಲೇ ಹೊಟ್ಟೆ ಉಬ್ಬರಿಸುವಂಥದ್ದು ಜಾನುವಾರುಗಳಿಗೆ ಭೇದಿಯಾಗುವಂಥದ್ದು ಇತ್ಯಾದಿ ಅಂಶಗಳು ಮತ್ತು ಕೆಲವು ಸತಿ ತುಂಬ ಸರಿಯಾದ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಗದಿದ್ದರೆ ಅದು ಪ್ರಾಣಾಂತಿಕ ಕೂಡ ಆಗಬಲ್ಲದು ಅದೊಂದು ಅಂಶ ಮತ್ತು ಹಸಿಹುಲಿನಲ್ಲಿ ಆಗಲಿ ಹಲಸಿನ ಹಣ್ಣಿನಲ್ಲಿ ಆಗಲಿ ಅಥವಾ ಇತರ ಆಹಾರದಲ್ಲೇ ಆಗಲಿ ಈ ಕಳತಂತಹದ್ದು ಕೊಳೆತಂಥದ್ದು ಇದ್ದಾಗ ಅಥವಾ ಫಂಗಸ್ ಬರುವಂಥದ್ದು ಬೂಸ್ಟರ್ ಬಂದಂಥದ್ದು ಹೇಳಿ ನಾವು ಹೇಳ್ಬೋದು ಅದು ಇದ್ದಾಗ ಅದರಲ್ಲಿ ಒಂದು ಅಫ್ಲಾಟಾಕ್ಸಿನ್ ಅನ್ನುವಂಥ ಒಂದು ವಿಷಕಾರಿಯಂಥ ಅಂಶ ಬಿಡುಗಡೆಯಾಗುವ ಸಾಧ್ಯತೆ ಉಂಟು ಅದು ಜಾನುವಾರುಗಳಿಗೆ ಮೇವು ಕಡಿಮೆ ಆಗುವಂಥದ್ದು ಲಿವರು ಇತ್ಯಾದಿ ಇದು ಅಂಗಾಂಗಗಳಿಗೆ ತೊಂದರೆ ಕೊಡುವಂಥದ್ದು ಅಥವಾ ಪ್ರಾಣಕ್ಕೆ ತೊಂದರೆ ಕೊಡುವಂಥದ್ದು ಆಗುವಂಥ ಸಾಧ್ಯತೆಗಳುಂಟು ಹಾಗಾಗಿ ಆದಷ್ಟು ಈ ಮೌಲ್ಡ್ ಇರೋದಂಥ ಅಂತ ಹೇಳಿದರೆ ಪಸೆ ಬಂದು ಹಾಳಾಗಿರೋಂಥ ಆಹಾರವನ್ನು ಅದು ಅದು ಹಸಿರು ಮೇವಾಗಿರ್ಬೋದು ಮೇವಾಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು ಅದನ್ನು ನಾವು ಬಹಳ ನೋಡಿಕೊಳ್ಳೋದು ನೋಡಿಕೊಂಡು ಜಾನುವಾರುಗಳಿಗೆ ನೀಡುವಂಥದ್ದು ಬಹಳ ಮುಖ್ಯ ಈಗ ಅಡಿಕೆ ಹಾಳೆಯನ್ನು ಕೂಡ ಮೇವಾಗಿ ಕೊಡುವಂಥ ಒಂದು ಅಭ್ಯಾಸ ಇರ್ತದೆ ಈ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ಅಗತ್ಯ ಇದೆ ಅಡಿಕೆ ಹಾಳೆ ಕೂಡ ಹಾಗೆ ಅಡಿಕೆ ಹಾಳೆಯನ್ನು ನಾವು ಸಂಗ್ರಹಿಸಿ ಈಗ ಮಳೆಗಾಲದಲ್ಲಿ ಮಳೆಗಾಲದ ಅಡಿಕೆ ಇದು ಹಾಳೆ ಸಿಗುವುದಿಲ್ಲ ಸೋಗೆ ಸಿಗುವುದಿಲ್ಲ ಅದನ್ನು ಬೇಸಿಗೆಯಲ್ಲಿ ಸಂಗ್ರಹಿಸಿ ಇಟ್ಕೊಳ್ಬೇಕಾಗ್ತದೆ ಮಳೆಗಾಲದಲ್ಲಿ ಹಾಕಬೇಕು ಅಂತ ಆದರೆ ಆ ಸಂಗ್ರಹಣೆಯ ವಿಧಾನ ಮತ್ತು ಅದು ಅದು ಮತ್ತೆ ಕೂಡ ಅಂದರೆ ಈಗ ಮೊದಲು ನೀರಿನಲ್ಲೇ ಒದ್ದೆ ಆಗಿರಬಾರ್ದು ಫಂಗಸ್ ಬೆಳೆಯದ ಹಾಗೆ ಮತ್ತೆ ಕೂಡ ಸೋರುವಂತಹ ಒಂದು ಮಾಡಿನ ಅಡಿಯಲ್ಲಿ ಅಥವಾ ನೀರು ತಾಗದ ಹಾಗೆ ನಾವು ಅದನ್ನು ಇಟ್ಟು ಒಣದ ಒಣವಾಗಿ ಶುಷ್ಕ ವಾತಾವರಣದಲ್ಲಿ ಇಡುವಂಥದ್ದು ಬಹಳ ಮುಖ್ಯ ಈಗ ರೂಪದಲ್ಲಿಯೂ ಕೂಡ ಈ ಸೈಲೇಜ್ನಂಥದ್ದು ಸಿಗ್ತದೆ ಇದರ ಉಪಯೋಗ ಸೈಲೇಜಿನಂಥದ್ದು ಬಹಳ ಒಳ್ಳೆಯದು ಅದು ಈಗ ಸಾಮಾನ್ಯಕ್ಕೆ ಜೋಳ ಜೋಳದ ಕಡ್ಡಿಯನ್ನು ಅದು ಜೋಳ ತೆಗೆಯದೆ ಜೋಳದ ಮೂತೆ ಸಮೇತವಾಗಿ ಸೈಲೇಜ್ ಮಾಡುವಂಥ ಒಂದು ಕ್ರಮವನ್ನು ಮಾಡಿದ್ದಾರೆ ಅದನ್ನು ಎರಡೂ ರೀತಿಯಲ್ಲಿ ಒದಗಿಸ್ತಾರೆ ಕೆಲವರು ಈಗ ನಮ್ಮ ಊರಿನಲ್ಲಿ ನಮ್ಮ ಊರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಒಂದು ಲೋಕಲಿಯಾಗಿ ಸಿಗುವಂಥದ್ದು ಅಥವಾ ಬೇರೆ ಜಿಲ್ಲೆಗಳಿಂದ ತರಿಸಿದಂಥ ಈ ಜೋಳದ ಏನು ಕಡ್ಡಿಗಳು ಅಥವಾ ಈ ಗಿಡಗಳೇನಿದ್ದಾವೆ ಅದನ್ನು ಮೆಷಿನ್ ಮೂಲಕ ಕೊಚ್ಚಿ ಸಣ್ಣಕ್ಕೆ ಕೊಚ್ಚಿ ಕೊಡುವಂಥದ್ದು ಅದನ್ನು ಮಾಡ್ತಾರೆ ಅದು ಫ್ರೆಶ್ ಆಗಿ ಇರುವಂಥದ್ದು ಅದನ್ನು ಸಾಮಾನ್ಯಕ್ಕೆ ಒಂದು ವಾರವರೆಗೆ ಅದು ಹಾಳಾಗುವ ಹಾಳಾಗದ ಹಾಗೆ ಒಂದು ವಾರ ಹತ್ತು ದಿವಸದವರೆಗೆ ಕೊಟ್ಟರೆ ಏನಾಗೋದಿಲ್ಲ ಅದನ್ನು ಗಾಳಿಯಾಡದ ಹಾಗೆ ಒಂದು ತಿಂಗಳು ಇಟ್ಟರೆ ಅದು ಸೈಲೇಜ್ ಆಗಿರ್ತದೆ ಸಾಮಾನ್ಯ ಒಂದು ತಿಂಗಳ ನಂತರ ಕೊಡುವಂಥದ್ದು ಈ ಸೈಲೇಜಿನಲ್ಲಿ ಕೂಡ ಹಾಗೆ ಸೈಲೇಜ್ ಈ ಅರ್ಧಂಬರ್ಧ ಓಪನ್ ಆಗಿರಬಾರ್ದು ಒಂದು ಓಪನ ನಾವು ಮಾಡಿದರೆ ಅದನ್ನು ದಿನಾಗಲೂ ಉಪಯೋಗ ಮಾಡಿ ಮುಗಿಸಬೇಕು ಒಂದು ಸತಿ ಓಪನ್ ಮಾಡಿ ಇವತ್ತು ಉಪಯೋಗ ಮಾಡುವಂಥದ್ದು ಮತ್ತು ನಾಲ್ಕು ದಿವಸ ಕಳೆದು ಉಪಯೋಗ ಮಾಡ್ತೇವೆ ಅಂತ ವಾಪಸ್ ಮುಚ್ಚಿ ಇಡುವಾಗಿಲ್ಲ ಯಾಕಂತ ಹೇಳಿದರೆ ಒಂದು ಸಲ ಅದಲ್ಲಿ ಗಾಳಿ ಆಡಲಿಕ್ಕೆ ಶುರುವಾಯಿತು ಅಂತ ಹೇಳಿದರೆ ಅದು ಅದರಲ್ಲಿ ತೇವಾಂಶ ಮತ್ತು ಉಷ್ಣಾಂಶ ಈಗಾಗಲೇ ಇರ್ತದೆ ಅದರೊಟ್ಟಿಗೆ ಆಮ್ಲಜನಕವು ಸೇರಿದಾಗ ಅದು ಮೌಲ್ಡ್ ಫಾರ್ಮೇಷನಿಗೆ ಅಥವಾ ಫಂಗಸ್ ಗ್ರೋತಿಗೆ ಬೆಳೀಲಿಕ್ಕೆ ಒಂದು ಅವಕಾಶ ಆಗ್ತದೆ ಹಾಗಾಗಿ ಅದನ್ನು ಒಂದು ಸತಿ ಉಪಯೋಗ ಮಾಡಲಿಕ್ಕೆ ತೆರೆದರೆ ಸರಿಯಾಗಿ ಉಪಯೋಗ ಮಾಡಬೇಕು ನಾವು ತರುವಂಥ ಏನು ಸೈಲೇಜಿನ ಒಂದು ಬ್ಯಾಗ್ ಉಂಟು ಬ್ಯಾಗಿನಲ್ಲಿ ಸಿಗುವಂಥದ್ದು ಆಗಿ ಅಥವಾ ಗಾಳಿ ಆಡದಂತೆ ಭದ್ರವಾಗಿ ಮುಚ್ಚಿರ್ತಾರೆ ಅದು ಗಾಳಿಯಾಡಂತೆ ಉಂಟು ಅಂತ ಹೇಳುವಂಥದ್ದನ್ನು ನಾವು ಖಾತ್ರಿಪಡಿಸಿಕೊಳ್ಳೋದು ಬಹಳ ಮುಖ್ಯ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಈಗ ಗಬ್ಬ ಧರಿಸಿರುವಂತಹ ಹಸುಗಳು ಮತ್ತು ಕರು ಹಾಕಿರುವಂತಹ ಒಂದು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಗಬ್ಬ ಧರಿಸಿರುವಂಥ ಹಸುಗಳಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಹಾಲಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಕರುಗಳ ಆರೋಗ್ಯದ ದೃಷ್ಟಿಯಿಂದ ಬೇಕಾದಂಥ ಆಹಾರವನ್ನು ಒದಗಿಸುವಂಥದ್ದು ಒಂದು ನೀರಿನಲ್ಲಿ ರಿಕ್ವೈರ್ಮೆಂಟು ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ ಎಲ್ಲ ಜಾನುವಾರುಗಳಿಗೆ ಯಥೇಚ್ಛವಾಗಿ ಇಪ್ಪತ್ನಾಲ್ಕು ಗಂಟೆ ಕೂಡ ನೀರು ಸಿಗುವ ಹಾಗೆ ನಾವು ಮಾಡುವಂಥದ್ದು ಬಹಳ ಮುಖ್ಯ ಮತ್ತು ಕಾಲ ಕಾಲಕ್ಕೆ ಜಂತು ಹೊಳೆದ ಔಷಧಿಯನ್ನು ಒದಗಿಸುವಂಥದ್ದು ಅದರಲ್ಲಿ ಗಬ್ಬಕ್ಕೆ ಗಬ್ಬದ ಜಾನುವಾರುಗಳಿಗೆ ಒದಗಿಸುವಂಥದ್ದು ಅಂತ ಹೇಳಿ ಕೂಡ ಉಂಟು ಕೆಲವು ಕೆಲವೇ ಕೆಲವು ಔಷಧಿಗಳನ್ನು ಗಬ್ಬದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅದು ನಿಮಗೆ ಕೊಡುವಾಗ ವೈದ್ಯರುಗಳು ಅಥವಾ ಫಾರ್ಮಸಿಸ್ಟ್ ಹೇಳುತ್ತಾರೆ ಅದೇ ರೀತಿಯಲ್ಲಿ ಕರುಗಳಿಗೆ ಕೂಡ ಹಾಗೆ ಯಾವ ರೀತಿ ನೀರು ಕಲುಷಿತ ಆದಾಗ ಈ ಕರುಳುಬೆನೆ ಇತ್ಯಾದಿಗಳು ಬರ್ತದೋ ಅದೇ ರೀತಿ ಕಲುಷಿತ ನೀರಿನಿಂದ ಈ ಜಂತುಹುಳದ ಬಾಧೆ ಕೂಡ ಬಹಳವಾಗಿ ಬರುವಂಥ ಸಾ ಸಾಧ್ಯತೆ ಉಂಟು ಹಾಗಾಗಿ ತಿಂಗಳು ತಿಂಗಳು ಜಂತು ಔಷಧಿಯನ್ನು ಕೊಡುವಂಥದ್ದು ಬಹಳ ಮುಖ್ಯ ಆರು ತಿಂಗಳವರೆಗೆ ಆರು ತಿಂಗಳ ನಂತರ ಎಲ್ಲ ಜಾನುವಾರುಗಳಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಇದು ಜಂತುಹುಳದ ಔಷಧಿಯನ್ನು ಕೊಡುವಂಥದ್ದು ಅದರಲ್ಲಿಯೂ ಕೂಡ ಹೊರಗೆ ಮೇಲಿಕೆ ಬಿಡುವಂತಹ ಜಾನುವಾರುಗಳಿಗೆ ಮಳೆಗಾಲದ ಆರಂಭದಲ್ಲಿ ಒಮ್ಮೆ ಎಲ್ಲದಕ್ಕೂ ಕೂಡ ಜಂತುಹುಳದ ಔಷಧಿಯನ್ನು ಕೊಡುವಂಥದ್ದು ಬಹಳ ಮುಖ್ಯ ಚಿಕ್ಕ ಕರುಗಳ ಒಂದು ಪಾಲನೆ ಪೋಷಣೆ ವಿಶೇಷವಾಗಿ ಮಳೆಗಾಲದಲ್ಲಿ ಹುಟ್ಟಿದ ಕರು ಹುಟ್ಟಿದ ಕರುಗಳ ಪಾಲನೆ ಪೋಷಣೆ ಬಗ್ಗೆ ಅದೇ ಒಂದು ಈ ತೇವಾಂಶವಾದಂಥ ಒಂದು ಇದರಲ್ಲಿ ಮಲ್ಕೊಳ್ಳೋದು ಹಾಗೆ ಅಂತ ಹೇಳಿದರೆ ಒಣ ಹೌದು ಗೋಣಿ ಚೀಲಕ್ಕಿಂತಲೂ ಕೂಡ ಸ್ವಲ್ಪ ಈ ಕಲ್ಲಿನ ಹಟ್ಟಿ ಅಥವಾ ಸಿಮೆಂಟು ಹಟ್ಟಿ ಅಂತ ಹೇಳಿ ಆದರೆ ಒಂದು ತಿಂಗಳವರೆಗೆ ಸ್ವಲ್ಪ ಏನಾದರೂ ಅಡಿಕೆ ಸಿಪ್ಪೆ ಅಥವಾ ಯಾವುದಾದರೂ ಇತರ ಬೆಡ್ಡಿಂಗ್ ಮೆಟೀರಿಯಲ್ಗಳನ್ನು ಅಂದರೆ ಸೊಪ್ಪು ಇತ್ಯಾದಿಗಳನ್ನು ಅಡಿಗೆ ಹಾಕಿ ಯಾಕೆಂದರೆ ಗೋಣಿ ಚೀಲ ಸಾಕಾಗುವುದಿಲ್ಲ ಚೀಲ ಕೂಡ ಒದ್ದೆ ಆಗ್ತದೆ ಒದ್ದೆ ಮೇಲ್ಮೈಯೇ ಅದಕ್ಕೆ ಕರುವಿಗೆ ಸಿಗ್ತದೆ ರೋಮ ಹೋಗುವಂಥದ್ದು ಅಥವಾ ಇತ್ಯಾದಿ ಗಂಟಿನಲ್ಲಿ ಕೈ ಗಂಟು ಕಾಲು ಗಂಟಿನಲ್ಲಿ ಸಿಪ್ಪೆ ಹೋಗುವಂಥದ್ದು ಗಾಯ ಆಗುವಂಥದ್ದು ಇಂತಹ ಪರಿಸ್ಥಿತಿಗಳು ಬರ್ಬೋದು ಮತ್ತು ಸಣ್ಣ ಕರುಗಳಿಗೆ ಯಾವಾಗಲೂ ಕೂಡ ಅದು ಬೇಸಿಗೆ ಇರಲಿ ಮಳೆಗಾಲವೇ ಇರಲಿ ಹುಟ್ಟಿದ ತಕ್ಷಣದಲ್ಲಿ ಹುಕ್ಕಳು ಬಳ್ಳಿಯನ್ನು ಕಟ್ಟುವಂಥದ್ದು ನೇವಲ್ ಇಲ್ ಅಥವಾ ಹುಕ್ಳಿನ ಇನ್ಫೆಕ್ಷನ್ ಹುಕ್ಕಳಿನ ಮೂಲಕ ಗಂಟು ಗಂಟು ಇನ್ಫೆಕ್ಷನ್ ಆಗದ ಹಾಗೆ ಹುಕ್ಳು ಬಳಿಯನ್ನು ಕಟ್ಟುವಂಥದ್ದು ಬಹಳ ಮುಖ್ಯ ಮತ್ತು ಕರು ಹುಟ್ಟಿದ ಸ್ವಲ್ಪ ಹೊತ್ತಲ್ಲಿ ಎಷ್ಟು ಶೀಘ್ರವಾಗಿ ನಮಗೆ ಆಗ್ತದೋ ಅಷ್ಟು ಬೇಗನೆ ಸೊನೆ ಹಾಲನ್ನು ಕೊಡಿಸುವಂಥದ್ದು ಬಹಳ ಮುಖ್ಯ ಈಗ ಈ ಹಸಿರು ಮೇವು ಅಂದ ತಕ್ಷಣ ನಾವು ಹುಲ್ಲನ್ನೇ ಹಾಕಬೇಕಾಗಿಲ್ಲ ಬೇರೆ ಬೇರೆ ಸೊಪ್ಪುಗಳನ್ನು ಕೂಡ ಹಾಕ್ತೀವಿ ಯಾವುದನ್ನು ತಿನ್ನಬಹುದು ಯಾವುದನ್ನು ತಿನ್ನಬಾರದು ಈ ಹುಲ್ಲು ಅಂತ ಹೇಳಿದಾಗ ನೆನಪಾಯಿತು ಈ ಸಾಮಾನ್ಯಕ್ಕೆ ನಮ್ಮಲ್ಲಿ ಏನು ಅಂತ ಹೇಳಿದರೆ ಎಲ್ಲ ತೋಟಗಳಲ್ಲಿ ಇದ್ದಂಥ ಕಾಡು ಹುಲ್ಲನ್ನು ಹಾಕ್ತಾರೆ ಈ ಮಳೆಗಾಲದಲ್ಲಿ ಕೆಲವು ಕಡೆಗಳಲ್ಲಿ ಏನಾಗ್ತದೆ ಅಂದರೆ ಈ ಹುಲ್ಲು ಹರಿಯುವಾಗ ಅದರ ಮಧ್ಯದಲ್ಲಿ ಸೇರಿಕೊಂಡು ಕೆಲವು ಜಾನುವಾರುಗಳು ತಿನ್ನಬಾರ್ದಂತಹ ಸೊಪ್ಪುಗಳು ಅವಕ್ಕೆ ಆಗದಂಥ ಸೊಪ್ಪುಗಳು ಹೋದದ್ದು ಉಂಟು ಉದಾಹರಣೆಗೆ ಹೇಳಿದರೆ ಮೊನ್ನೆ ಈಚೆಗೆ ಒಂದು ಮನೆಯಲ್ಲಿ ಬಸರಿ ಸೊಪ್ಪಿನಿಂದ ಆದಂತಹ ಒಂದು ಟಾಕ್ಸಿಸಿಟಿ ಆಕ್ಸಿಸಿಟಿ ಅಂದರೆ ಒಂದು ನಂಜಾಗುವಂಥದ್ದು ಅಂತಹ ಒಂದು ಲಕ್ಷಣಗಳು ಕಂಡು ಬಂತು ಫಿಟ್ಸಿನ ಹಾಗೆ ಇರ್ತದೆ ಸಾಮಾನ್ಯಕ್ಕೆ ಜಾನುವಾರುಗಳು ಬಿತ್ತು ಅಗಿಯುವಂಥದ್ದು ತುಂಬ ತೀವ್ರವಂತಹ ಥರದಲ್ಲಿ ಅಥವಾ ನಿತ್ತಲ್ಲಿ ಗೊಬ್ಬರ ಅಥವಾ ಸಿಮೆಂಟು ಬೈ ಬೈಪಣೆ ಇರ್ಬೋದು ಅಥವಾ ಕಂಬ ಇರ್ಬೋದು ಇದನ್ನು ಅಗಿಯುವಂತಹ ಒಂದು ಪರಿಸ್ಥಿತಿಯಿಂದ ಅದು ಶುರು ಆಗ್ತದೆ ಹೀಗೆ ಆಗುವಂಥದ್ದು ಬಸೆ ಸೊಪ್ಪು ತಿನ್ನಲೇಬಾರ್ದು ಅದೇ ರೀತಿಯಲ್ಲಿ ಕಾಡು ಗುಲಾಬಿ ಸೊಪ್ಪು ಕಾಡು ಗುಲಾಬಿ ಸೊಪ್ಪು ಜಾನುವಾರುಗಳ ಹೊಟ್ಟೆಗೆ ಹೋದರೆ ಕೆಲವು ಸತಿ ಈ ಬೆಂಕಿ ಬಿದ್ದಂತಹ ಗಾಯಗಳು ಮೈಯಲ್ಲಿ ಆಗುವಂಥ ಸಾಧ್ಯತೆ ಉಂಟು ಸ್ಪೆಷಲಿ ಗುಲಾಬಿ ಸೊಪ್ಪು ತಿಂದ ಜಾನುವಾರುಗಳಿಗೆ ಸೂರ್ಯ ಕಿರಣಗಳು ಬಿದ್ದಾಗ ಫೋಟೋಸೆನ್ಸಿಟಿವಿಟಿ ಆಗಿ ಅದು ಜಾಸ್ತಿ ಆಗುವಂಥದ್ದು ಹೀಗೆ ಆಗುವಂಥ ಸಾಧ್ಯತೆಗಳುಂಟು ಹೀಗೆ ಮತ್ತು ಕೆಲವು ಸತಿ ಮಳೆಗಾಲದ ಆರಂಭದಲ್ಲಿ ಅಥವಾ ಗಾಳಿ ವಿಪರೀತ ಇದ್ದಾಗ ಗುಡ್ಡೆಗೆ ಬಿಟ್ಟಂತಹ ಜಾನುವಾರುಗಳು ರಬ್ಬರ್ ಸೊಪ್ಪು ತಿನ್ನುವಂಥದ್ದು ಅಥವಾ ಬಸರಿ ಆದರೂ ಕೂಡ ಬಸರಿಯ ಮರ ಮುಗಿ ಇದ್ದಾಗ ಅಥವಾ ಗೆಲ್ಲು ಮುರಿದು ಬಿದ್ದಾಗ ತಿನ್ನುವಂಥದ್ದು ಇಂತಹ ಲಕ್ಷಣಗಳು ಮತ್ತು ಕೆಲವು ಸತಿ ಈಗ ಸೊಪ್ಪು ಹಟ್ಟಿಯಲ್ಲಿ ಹಾಂ ಸೊಪ್ಪಾಗಿಯೇ ಹರಿದು ಹಾಕುವಾಗ ಜನರಿಗೆ ಗೊತ್ತಿರ್ತದೆ ಬಸರಿ ಸೊಪ್ಪು ಆಗಬಾರ್ದು ರಬ್ಬರ್ ಸೊಪ್ಪು ಹಾಕುವುದಿಲ್ಲ ಕಾಡು ಗುಲಾಬಿ ಸೊಪ್ಪು ಅಷ್ಟು ವಿಪರೀತವಾಗಿ ಸಿಗುವುದಿಲ್ಲ ಹೀಗಾಗಿ ಜನರಿಗೆ ಸಾಮಾನ್ಯಕ್ಕೆ ಗೊತ್ತಿಲ್ಲದೆ ಹಾಕುವಂಥದ್ದು ಅಂತ ಹೇಳಿದರೆ ಬಿಳಿ ಚಿರ್ಪಿನ ಸೊಪ್ಪು ಚಿರ್ಪಿನ ಚಿರ್ಪಲ್ಲಿ ಅಂತ ಹೇಳಿದರೆ ಕಿರಾಲ್ ಬೋಗಿಯಲ್ಲಿ ಅಷ್ಟು ದೊಡ್ಡ ಇದು ಅವಗುಣ ಕಂಡುಬರುವುದಿಲ್ಲ ಬಿಳಿ ಚೆರಪಿನ ಸೊಪ್ಪು ಹಾಕಿದಾಗ ಹಾಲೆಲ್ಲ ನಮ್ಮನೆ ನೀರಿನ ಹಾಗೆ ನೀರು ಮಿಶ್ರಿತ ಹಾಲಿನ ಹಾಗೆ ಆಗೋದು ಹಾಳಾಗೋದು ಹಾಲು ಕೆಚ್ಚಲು ಬೆನೆ ಅಂತ ಹೇಳುವಂಥ ಒಂದು ಕನ್ಫ್ಯೂಷನ್ ಇರುವಂಥದ್ದು ಜನರಲ್ಲಿ ಈ ನಮೂನೆಯ ಒಂದು ಲಕ್ಷಣ ಕಂಡು ಬರ್ತದೆ ಅದೇ ರೀತಿಯಲ್ಲಿ ಈ ಹುಲ್ಲು ಹಾಕುವಾಗ ಅದು ತೋಟದ ಹುಲ್ಲು ಇರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿಯಾಗಿ ನೆಟ್ಟ ಹುಲ್ಲು ಹಾಕುವಾಗ ಈಗ ಈ ಮಳೆಗಾಲದ ಆರಂಭ ಅಥವಾ ಮಳೆಗಾಲದಲ್ಲಿ ಬಹಳ ಶೀಘ್ರವಾಗಿ ಹುಲ್ಲು ಬೆಳೀತದೆ ಹುಲ್ಲು ಎತ್ತರಕ್ಕೆ ಬಂದಿರ್ತದೆ ಹಾಗೆ ಅಂತೇಳಿ ವಯಸ್ಸಾಗಿರುವುದಿಲ್ಲ ಒಂದು ಒಂದು ತಿಂಗಳಿನ ಒಳಗೆ ಚಿಗುರು ಎಳೆಯ ಚಿಗುರಾಗಿರ್ತದೆ ಒಂದು ತಿಂಗಳಿನ ಒಳಗಿನ ಚಿಗುರನ್ನು ಹಾಕಿದಾಗ ಬಹಳ ಶೀಘ್ರವಾಗಿ ಹೊಟ್ಟೆ ಉಬ್ಬರಿಸುವಂಥದ್ದು ಹೊಟ್ಟೆ ಉಬ್ಬರಿಸುವಂಥದ್ದು ಅಂದರೆ ಸಾಮಾನ್ಯಕ್ಕೆ ಹೊಟ್ಟೆ ಉಬ್ಬರಿಸಿದ ಕೂಡಲೇ ಜನರಿಗೆ ಗೊತ್ತಿರ್ತದೆ ಏನಾದರೂ ಸೋಡ ಹುಡಿ ಕೊಡುವಂಥದ್ದು ಅಥವಾ ಉಪ್ಪಿನಕಾಯಿ ಅಥವಾ ಏನಾದರೂ ಖಾರದ ವಸ್ತು ಅಥವಾ ಈ ಓಮ ಓಮಸತ್ವ ಇತ್ಯಾದಿಗಳು ಕೊಟ್ಟು ಕೊಡುವಂಥದ್ದು ನಡೆಸುವುದು ಹೀಗೆ ಮಾಡಿದಾಗ ಕಡಿಮೆ ಆಗ್ತದೆ ಅದೇ ಈ ಎಳೆ ಹೂಲನ್ನು ಹಾಕಿ ಆದಂಥ ಹೊಟ್ಟೆ ಒಬ್ಬರ ಅಷ್ಟು ಸುಲಭಕ್ಕೆ ಕಮ್ಮಿ ಆಗೋದಿಲ್ಲ ಯಾಕೆಂತ ಹೇಳಿದರೆ ಅದರಲ್ಲಿ ಹೊಟ್ಟೆಯ ಒಳಗೆ ನೊರೆ ನೊರೆಯಾಗಿ ಗಾಳಿ ತುಂಬಿಕೊಂಡಿರ್ತದೆ ಬ್ಲೋಟ್ ಅಂತ ಹೇಳಿ ಹೇಳ್ತೇವೆ ಹಾಗಾದ ಕಾರಣ ಅದು ಚಿಕಿತ್ಸೆ ಮಾಡಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಉಂಟು ಹಾಗೆ ಹಾಗಾಗಿ ಆದಷ್ಟು ಎಳೆಯ ಹುಲ್ಲು ಹಾಕದ ಹಾಗೆ ಒಂದು ತಿಂಗಳಿನ ಒಳಗಿನ ಈ ನೆಟ್ಟ ಹುಲ್ಲನ್ನು ಜಾನುವಾರುಗಳಿಗೆ ಹಾಕದ ಹಾಗೆ ಬಹಳ ಜಾಗ್ರತೆಯನ್ನು ಮಾಡಬೇಕು ಜೊತೆಗೆ ಈ ಹಸಿ ಹುಲ್ಲನ್ನು ಸ್ವಲ್ಪ ಬಾಡಿಸಿ ಕೊಡುವಂಥ ಒಂದು ಅಭ್ಯಾಸ ಕೂಡ ಇರ್ತದೆ ಹಾ ಖಂಡಿತ ಹೌದು ತೇವಾಂಶ ಜಾಸ್ತಿಯೇ ಇದ್ದಂಥ ಈ ಸಂದರ್ಭದಲ್ಲಿ ಹಾಲಿನ ಗುಣಮಟ್ಟ ಕಡಿಮೆ ಆಗ್ತದೆ ಈ ಹಾಲಿನ ಗುಣಮಟ್ಟ ಕಡಿಮೆ ಆದಾಗ ಮತ್ತು ಸೆಗಣಿ ತೆಳುವಾಗಿ ಹೋಗುವಂಥ ಒಂದು ಅವಗುಣ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಹೆರದಂಥ ಹುಲ್ಲನ್ನು ನಾಡಿದ್ದಿಗೆ ಅಂದರೆ ಮೊನ್ನೆಯ ಹುಲ್ಲನ್ನು ಇವತ್ತಿಗೆ ನಿನ್ನೆಯ ಹುಲ್ಲನ್ನು ನಾಳೆಗೆ ಇವತ್ತಿನ ಹುಲ್ಲನ್ನು ನಾಡಿದ್ದಿಗೆ ಹಾಗೆ ಎರಡು ದಿವಸ ಹಳತು ಮಾಡಿ ಗಾಳಿಯಲ್ಲಿ ಹರವಿ ಇಟ್ಟು ನೆರಳಲ್ಲಿ ಹರವಿ ಇಟ್ಟು ಒಣಗಿಸಿದರೆ ಯಾಕಂತ ಹೇಳಿದರೆ ರಾಶಿ ಹಾಕಿದರೆ ಬೆಂದ ಹಾಗೆ ಆಗ್ತದೆ ಮೌಲ್ಡ್ ಫಾರ್ಮೇಷನ್ ಆಗ್ಬೋದು ಅಥವಾ ಬೆಂದ ಹಾಗೆ ಆಗೋಗ ಕಾರಣ ಆ ರುಚಿ ಸರಿಗಟ್ಟಾಗದೆ ದನ ತಿನ್ನದೇ ಇರ್ಬೋದು ಹರವಿ ಇಟ್ಟರೆ ಆ ಜಾನುವಾರುಗಳು ತಿಂತವೆ ಎರಡು ದಿನ ಬಾಡಿಸಿ ಇಡುವುದರಿಂದ ಬಹಳ ಪ್ರಯೋಜನ ಉಂಟು ಒಳ್ಳೆಯದು ಡಾಕ್ಟರ್ ಬಿ ಕೆ ಸೂರ್ಯನಾರಾಯಣವರೇ ಜಾನುವಾರುಗಳಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಎದುರಿಸುವಂತಹ ಆರೋಗ್ಯ ಸಮಸ್ಯೆಗಳು ಮತ್ತು ಯಾವ ರೀತಿ ಮುನ್ನೆಚ್ಚರಿಕೆ ಮತ್ತು ಚಿಕಿತ್ಸೆಯನ್ನು ಕೊಡಬೇಕು ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದಿರಿ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ